ತಿಳ್ಕೊಂಡು ಹಿಂಗೆ ವಿಚಾರ ಮಾಡಿದಾಗ ಗುರುಗಳು ಅಂದ್ರಂತ, ತಮ್ಮ ಹನುಮಂತ ಇಲ್ಲಿರ್ತಕ್ಕಂಥ ಭಕ್ತರು ನನ್ನ ಮಾತು ಯಾರೂ ಕೂಡ ನಂಬಲ್ಲಾಗ್ಯಾರ, ಅದಕ್ಕೆ ನಿಂಗೆ ಮೋಕ್ಷವನ್ನು ಕೊಡ್ತೀನಿ, ನೀ ಹೋಗುವಾಗ ಹೆಂಗೆ ಹೋಗು ಅಂತಂದ್ರೆ ಆ ಅರಳಿ ಮರದ ಟೊಂಗಿ ಮರ ಮುರಿದು ಹೋಗು ಅಂತ ತಿಳ್ಕೊಂಡು ಹೇಳ್ತಾರೆ. ಆ ಗುರುಗಳು ಹೇಳ್ದಂಗೆ ಆ ಹೆಬ್ಬಳ್ಳಿ ಹನುಮಂತ ಏನು ಮಾಡ್ತಾನೆ ಅಂತಂದ್ರೆ ಅರಳಿ ಮರದ ಟೊಂಗಿ ಮುರಿದು ಕೈಲಾಸಕ್ಕೆ ಹೋಗ್ಬಿಡ್ತಾನೆ, ಆವಾಗ ಆತನಿಗೆ ಮೋಕ್ಷವನ್ನು ಸಿಗುತ್ತದೆ. ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರಿ ಚೆಲ್ಲದ ಮೂಕುತಿ, ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರಿ ಚೆಲ್ಲದ ಮೂಕುತಿ, ಮುಕುತಿ ಸಾರಿ ಚೆಲ್ಲದ ಮುಕುತಿ, ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರಿ ಚೆಲ್ಲದ ಮುಕುತಿ, ಮುಕುತಿ ಸಾರಿ ಚೆಲ್ಲದ ಮುಕುತಿ. ವೇದದ ಮೊದಲಿನ ಮೂಲವಿದು ಮೇದಿನಿಯೊಳುತ್ತಾ ಬಂದಿವುದು, ವೇದದ ಮೊದಲಿನ ಮೂಲವಿದು ಮೇದಿನಿಯೊಳುತ್ತಾ ಬಂದಿವುದು, ಹಾದಿ ಹಾದಿಗೆ ಬಿದ್ದಿವುದು, ಹಾದಿ ಹಾದಿಗೆ ಬಿದ್ದಿವುದು, ಗುರು ಸಾಧುರಿಗಲ್ಲದೆ ಕಾಣಿಸದಣ್ಣ ಸಾರಿ ಚೆಲ್ಲದ ಮುಕುತಿ, ಮುಕುತಿ ಸಾರಿ ಚೆಲ್ಲದ ಮುಕುತಿ. ಎತ್ತ ನೋಡಲು ಪರಬ್ರಹ್ಮವಿದು ಸುತ್ತಮುತ್ತಲೇ ಸುಳಿದಿವುದು, ಎತ್ತ ನೋಡಲು ಪರಬ್ರಹ್ಮವಿದು ಸುತ್ತಮುತ್ತಲೇ ಸುಳಿದಿವುದು, ಚಿತ್ತದೊಳು ಸದಾ ತುಂಬಿವುದು, ಚಿತ್ತದೊಳು ಸದಾ ತುಂಬಿವುದು, ಗುರುಪುತ್ರರಿಗಲ್ಲದೆ ಕಾಣಿಸದಣ್ಣ ಸಾರಿ ಚೆಲ್ಲದ ಮುಕುತಿ, ಮುಕುತಿ ಸಾರಿ ಚೆಲ್ಲದ ಮುಕುತಿ. ಹಿಂದೆ ನೋಡಲು ಬಂದಿಹುದು ಮುಂದೆ ನೋಡಲು ನಿಂತಿಹುದು, ಹಿಂದೆ ನೋಡಲು ಬಂದಿಹುದು ಮುಂದೆ ನೋಡಲು ನಿಂತಿಹುದು, ಸಂದು ಸದಿಗೆ ಜಡೆದಿಹುದು, ಸಂದು ಸದಿಗೆ ಜಡೆದಿಹುದು, ಆನಂದ ಗುಹೇಶ್ವರ ಲಿಂಗವಿದಣ್ಣ ಸಾರಿ ಚೆಲ್ಲದ ಮುಕುತಿ, ಮುಕುತಿ ಸಾರಿ ಚೆಲ್ಲದ ಮುಕುತಿ, ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರಿ ಚೆಲ್ಲದ ಮುಕುತಿ, ಮುಕುತಿ ಸಾರಿ ಚೆಲ್ಲದ ಮುಕುತಿ, ಸಾರಿ ಚೆಲ್ಲದ ಮುಕುತಿ.